ಐಶ್ವರ್ಯ ಹೇಗಿದ್ದೀರಿ? ಬನ್ನಿ ಬನ್ನಿ ಕುತ್ಕೊಳ್ಳಿ. ರಾತ್ರಿ ನಾಟಕ ಬಹಳ ಚೆನ್ನಾಗಿತ್ತು ರೀ. ನಾಟಕದ ಮನೆ ಹಾಳಾಗಿ ಹೋಗಲ್ರಿ, ನನ್ನ ಮ್ಯಾನೇಜ್ಮೆಂಟ್ ಹೇಗಿತ್ತು? ನಿಮ್ ಮ್ಯಾನೇಜ್ಮೆಂಟ್ ನಲ್ಲಿ ಆ ಕಲ್ಲುಗಳು ಶ್ರೀಧರ್ನ ಬಂದು ಬೀಳ್ತಾ ಇದ್ದದನ್ನ ತಪ್ಪಿಸ್ಕೊಂಡ್ ಬರೋದಕ್ಕೆ ಸಾಕ್ ಸಾಕಾಗೋಯ್ತ್ರಿ. ಓಹೋ, ಕಲ್ಲು ಹೊರತ ಹೊಡೆಸ್ಕೊಂಡವ್ರು ನೀವು ಒಬ್ರು. ಆ ವಿಷಯ ಹಾಳಾಗಿ ಹೋಗ್ರಿ. ಈಗ ನನ್ನ ವಿಷಯಕ್ಕೆ ಬನ್ನಿ. ಏನು ನಿಮ್ಮಿಂದ ಒಂದು ಪರೋಪಕಾರವಾಗಬೇಕಲ್ಲ, ನಾನು ಇರೋದೇ ಅದಕ್ಕೆ. ಏನ್ ಬೇಕು ಹೇಳಿ. ಈಗ ದಿಲೀಪ್, MGR, ಶಿವಾಜಿ, NTR, ರಾಜ್ಕುಮಾರ್ ಇವರುಗಳ ಫೋಟೋ ಪಕ್ಕದಲ್ಲಿ ನಂದೊಂದು ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿಕೊಡಿ. ದೊಡ್ಡ ಸೈಜು, ಅರ್ಧ ಡಜನ್. ಅರ್ಧ ಡಜನ್ ಯಾಕ್ರಿ? ಅದೆಲ್ಲ ನಿಮ್ಗೆ ಯಾಕ್ರಿ? ಅಂಟಿಸ್ರಿ, ದುಡ್ಡು ತಗೊಳ್ರಿ. ಅರ್ಥವಾಯ್ತು ಅರ್ಥವಾಯ್ತು, ಮುಂದೆ ಹೇಳಲೇಬೇಡಿ. ನಿಮಗೊಂದು ಹುಡುಗಿ ಮೇಲೆ ರೀ. ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ರೀ ನಮಗ್ ಗೊತ್ತಿಲ್ವೇನ್ರಿ? ರೀ ಕಿತ್ತಣ್ಣ, ನಮ್ ದೇಶದ ಆಕ್ಟರ್ಗಳ ವಿಷಯ ಈಗ ಹುಟ್ಟದ ಮಗುಗೂ ಗೊತ್ತಿದೆ ಅಂದ್ಮೇಲೆ ನಿಮ್ಮ ಹುಡುಗಿಗ್ ಗೊತ್ತಿರಲ್ವೇನ್ರಿ? ಅಲ್ಲ ಹೌದಲ್ರಿ, ಈಗ ಏನ್ರಿ ಮಾಡೋದು? ಆಕೆ ಪರಿಚಯ ನಿಮ್ಗೆ ಹೊಸದೋ ಹಳೇದೋ? ಹಳೇದಲ್ರಿ, ಇದೇ ಹೊಸ ನೋಟ. ಇನ್ಯಾಕೆ ಯೋಚನೆ? ನಮ್ಮ ದೇಶದ ಆಕ್ಟರ್ಗಳ ಜೊತೆಲ್ಲೇ ಬೇಡ, ತುಂಬಾ ಚೀಪ್ ಆಗಿ ಹೋಗ್ತೀರಿ. ಯೋಚನೆ ಮಾಡಬೇಡಿ ಕಿತ್ತಣ್ಣ. ಇಂಗ್ಲೆಂಡ್, ಅಮೆರಿಕಾ ಆ ಆಕ್ಟರ್ಗಳ ಫೋಟೋ ಪಕ್ಕದಲ್ಲಿ ನಿಮ್ ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಆಗ ನಿಮ್ ಯೋಗ್ಯತೆ ಏನು ಅನ್ನೋದು ಆ ಹುಡುಗಿ ಚೆನ್ನಾಗಿ ಗೊತ್ತಾಗುತ್ತೆ. ಪರಮೇಶ್ವರಿಯ, ಅರ್ಜೆಂಟಾಗಿ ಅರ್ಧ ಡಜನ್ ಪ್ರಿಂಟ್ ಮಾಡಿ ಕಳ್ಸಿಬಿಡಿ. ನಾನು ಮನೆಗೆ ಹೋಗಿ ನಿಮ್ ಹಣ ಕಳ್ಸ್ಬಿಡ್ತೀನಿ. ಬೇಗ ಬರಿಬೇಡಿ, ಯಾವ್ದಾರ ಬೇಕು ನಾನು ಅರ್ಜೆಂಟು ಯಾವ್ದಾರ ಬೇಕು ಮಾಡ್ಕೊಡ್ತೀನಿ, ಕಳಿಸ್ತೀನಿ. ಇದು ನಾನು, ಇವನು ರಾಂಡಿ ಡಾಯಲ್, ಹಾಲಿವುಡ್ ಅಲ್ಲಿ ಫಸ್ಟ್ ಕ್ಲಾಸ್ ಆರ್ಟಿಸ್ಟ್. ನಗುವುದು ಹೇಗೆ ಅಂತ ನನ್ನ ಕೇಳೇ ನಗ್ತಾನೆ. ಇವನು ನೀವು? ಇವನು ನೀವು? ಇವನು ನೀವು? ಅಲ್ಲ, ನಿಮ್ಮ ಎಲ್ಲ ಫೋಟೋಗಳು ಒಂದೇ ತರ ಇದ್ದಾವಲ್ಲ. ನಾನು ಸಹಜ ಸುಂದರ, ಒಳಗೆ ಆಗ್ಲಿ ಹೊರಗೆ ಆಗ್ಲಿ ವ್ಯತ್ಯಾಸವಿಲ್ಲ. ಇವನು ಗ್ಲಿನ್ ಫಾರ್ಡ್, ಇವನು ಜಾಕು, ಇವನು ರಾಕ್ ಟೇಲರ್. ಇವರು ಕೆಮ್ಮೋದೇ ಆಗ್ಲಿ, ಆಕಳಿಸೋದೇ ಆಗ್ಲಿ, ತೂಕಡಿಸೋದೇ ಆಗ್ಲಿ, ಎಲ್ಲ ನಾನು ಹೇಳದ ಹಾಗೆ ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರವೇ ಮಾಡ್ತಾರೆ. ಮಾಡ್ತಾರೆ ಕಣ್ರಿ, ಮಾಡ್ತಾರೆ. ಯಾರಾದ್ರೂ ಬೆತ್ತಕ್ಕಡಿಗಳು ಸಿಕ್ಕಿದ್ರೆ ನಮಸ್ಕಾರ ಮಾಡದೆ ಇನ್ನೇನ್ ಮಾಡ್ತಾರೆ? ಎಲ್ರಿ ನಾನು ತೆಗೆದುಕೊಟ್ಟಿ ಫೋಟೋಗಳ ದುಡ್ಡು? ನೀವು ತೆಗೆದುಕೊಟ್ಟು ಫೋಟೋನೇ? ಇವನು ಮುಖ ತೆಗೆಯು. ಏ ಯಾರ ನೀನು? ಯಾರ ಹತ್ರ ಮಾತಾಡೋದು ಗೊತ್ತೇನಾ? ನಿನ್ನ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ, ಹೆದರಿಕೆ ಏನೇ? ಈಗಲೇ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕಲ್ವೇನೆ ಇಂಗ್ಲಿಷ್ ಪೇಪರ್ ನಲ್ಲಿ ಈ ಆಕ್ಟರ್ ಫೋಟೋನೆಲ್ಲ ಹರ್ಕೊಂಡ್ಬಂದು 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 ಎಷ್ಟು ಕೊಡ್ಬೇಕಾಗಿ ದುಡ್ಡು? ಇಂಗ್ಲಿಷ್ ಆಕ್ಟರ್ಗಳ ಫೋಟೋನೆಲ್ಲ ರೀಕಾಪಿ ಮಾಡಿದ್ದು, ಜೊತೆ ಪಕ್ಕದಲ್ಲಿ ನಿನ್ ಫೋಟೋ ಇಟ್ಟು ಪ್ರಿಂಟ್ ಮಾಡ್ಕೊಟ್ಟಿದ್ದು. ಸತ್ತು ತಗೋ ದುಡ್ಡು. ಹೀಗೋ ವಿಷಯ? ಏನಯ್ಯ ಮುಖ ನೋಡ್ತೀಯಾ? ಕೊಟ್ಟಲ್ಲಪ್ಪ 100. ಥ್ಯಾಂಕ್ಸ್ ಸರ್, ಬರ್ತೀನಿ ಸರ್. ನಮಸ್ಕಾರ. ಬೇರೆ ಇವರೆಲ್ಲ ನಮ್ಮ ಜನ, ಸಾಚಾ ಮನುಷ್ಯರ ಮರ್ಯಾದೆ ಇಲ್ಲ. ಹೌದು ಹೌದು ಸರ್, ನೀವು ಬಹಳ ದೊಡ್ಡ ಮನುಷ್ಯರು ಸರ್. ಇವರೆಲ್ಲ ಬಂದೋದಲ್ಲಿ ಗೊತ್ತಾಗ್ತಾ ಇದೆ. ನಾನ್ ಬರ್ತೀನಿ ಸರ್. ಅಯ್ಯೋ, ಇಲ್ಲೇ ಇರು ಅಂತ ಹೇಳದ್ನಲ್ಲ. ನೀವು ಯಾರು ಅನ್ನೋದು ನನಗೀಗ ತಿಳಿತು ಸರ್. ನಾನು ಯಾರು ಅಂತ ನಿಮ್ಗಿನ್ನು ತಿಳಿಸಿದಲ್ಲ. ಹೌದೌದು, ನಾಳೆ ನಮ್ಮನೆಗೆ ಬನ್ನಿ ಸರ್. ಅಯ್ಯೋ, ಇವತ್ತೇ ಬಂದು ಬಿಡ್ತೀನಿ. ಇವತ್ತು ಬೇಡ, ನಿಮ್ಮ ಮರ್ಯಾದೆಗೆ ತಕ್ಕಂಗೆ ನಾನು ನಡ್ಕೋಬೇಕೋ ಇಲ್ವೋ ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದು. ಓಹೋ, ನನ್ನ ಮರ್ಯಾದೆ ಉಳಿಬೇಕಾದ್ರೆ ನಾಳೆ ಬರಬೇಕು. ಹೌದು ಸರ್. ಆಲ್ ರೈಟ್, ನಾನು ಬರ್ತೀನಿ.